ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ತಂಡಕ್ಕೆ ಇದೀಗ ದೊಡ್ಡ ಸಂಕಷ್ಟ ಎದುರಾಗಿದೆ ಅನ್ಬೋದು ವೀಕ್ಷಕರೇ. ನಿನ್ನೆ ಪ್ರಾಕ್ಟೀಸ್ ಅಭ್ಯಾಸ ಪಂದ್ಯಗಳಲ್ಲಿ ನಮ್ಮ ಮೆಚ್ಚಿನ ಆಟಗಾರ ಇಂಜುರಿ ಆಗಿದ್ದಾರೆ ವೀಕ್ಷಕರೇ. ಯಾರಪ್ಪ ಆಟಗಾರ ಇಂಜುರಿ ಆಗಿರೋದು? ಸುಮಾರು ಜನ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀರಾ. ರೀಸೆಂಟಾಗಿ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಅಂದರೆ ಹರ್ಷಲ್ ಪಟೇಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಮೆಚ್ಚಿನ ಆಟಗಾರರಿಗೆ ಇಂಜುರಿ ಆಗಿದೆ. ಅವರು ನಾಳೆಯ ಪಂದ್ಯದಲ್ಲಿ 50-50 ಆಡಿದ್ರೂ ಆಡ್ಬೋದು, ಇಲ್ದಿರ ಕೂಡ ಇರ್ಬೋದು. ಯಾರಪ್ಪ ಆಟಗಾರ ಅಂದ್ರೆ ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಅವರು ಫಿಂಗರಲ್ಲಿ ಲೈಟ್ ಆಗಿ ಇಂಜುರಿ ಆಗಿದೆ ನೋಡ್ಬೋದು. ಪ್ಲಾಸ್ಟರ್ ಕೂಡ ಹಾಕೊಂಡಿದ್ದಾರೆ. ಆ ಒಂದು ಇಂಜುರಿ ಪ್ರಾಕ್ಟೀಸ್ ಮಾಡುವ ಟೈಮಲ್ಲಿ ಇನ್ನೂ ಕೂಡ ದೊಡ್ಡದಾಗಿದೆ ಅಂತ ಸುದ್ದಿ ಬರ್ತಿದೆ. ರಿಪೋರ್ಟ್ಸ್ಗಳು ಬಂದಿರೋ ಪ್ರಕಾರ ಅವರು 50-50 ಆಡಿದ್ರೂ ಆಡ್ಬೋದು, ಇಲ್ದಿರ ಇರ್ಬೋದು ಅಂತ ಹೇಳಿದ್ದಾರೆ ವೀಕ್ಷಕರೇ. ಮೊಹಮ್ಮದ್ ಸಿರಾಜ್ ಅಂತ ಜೀನಿಯಸ್ ಪ್ಲೇಯರ್ನ ನಾವೆಂಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ? ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಡೇವಿಡ್ ವಾರ್ನರ್, ಪೃಥ್ವಿ ಶಾ, ರಿಷಭ್ ಪಂತ್, ರೋಮನ್ ಪವಲ್ ಅವ್ರಿಗೆಲ್ಲ ಬೌಲಿಂಗ್ ಮಾಡಬೇಕಾಗಿದ್ದಿತ್ತು. ನಮ್ಮ ಮೆಚ್ಚಿನ ಆಟಗಾರ ಮೊಹಮ್ಮದ್ ಸಿರಾಜ್ ಅವರು ಔಟ್ ಆಫ್ ಫಾರ್ಮ್ ಇದ್ದಾರೆ, ಫಾರ್ಮ್ಗೆ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂತ ತಿಳ್ಕೊಂಡಿದ್ರೆ. ಆದರೆ ಅವ್ರು ಬರೋಕ್ಕಿಂತ ಮುಂಚೆನೇ ಈ ಒಂದು ಆಘಾತ ಸುದ್ದಿ ಬರ್ತಿದೆ. ಹರ್ಷಲ್ ಪಟೇಲ್ ಅವರು ಜಾಯ್ನ್ ಆಗಿದ್ದಾರೆ ವೀಕ್ಷಕರೇ. ನಾನು ನಿನ್ನೆ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ, ಹರ್ಷಲ್ ಪಟೇಲ್ ಅವರು ಎಂಟ್ರಿ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. RCB ಕಡೆಯಿಂದ ಅಪ್ಡೇಟ್ ಏನಕ್ಕಪ್ಪ ಬಂದಿಲ್ಲ ಅಂದರೆ, ಅವರು ಹೋಗಿ ಹರ್ಷಲ್ ಪಟೇಲ್ ಅವರು ಹೋಗಿರುವ ಅಪ್ಡೇಟು ಇಲ್ಲ, ಬಂದಿರುವ ಅಪ್ಡೇಟು ಅವರು ಕೊಡಲ್ಲ. RCB ಲೇಟಾಗಿ ಅಪ್ಡೇಟ್ ಕೊಡ್ತಾರೆ, ಆದರೆ ನಮಗೆ ರಿಪೋರ್ಟ್ಸು ಆದಷ್ಟು ಬೇಗ ನಮಗೆ ತಲುಪುತ್ತೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ರಿಪೋರ್ಟು ನಮಗೆ ಯಾವಾಗಲೂ ಕೂಡ ಸಿಗ್ತಾ ಇರುತ್ತೆ. RCB ಮುಂದಿನ ಪಂದ್ಯಕ್ಕೆ ಸಕಲ ಸಿದ್ಧತೆ ತಯಾರಿಗಳು ಮಾಡ್ಕೊತೈತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.